ಭಾರತ ಮೂಲ ನಿವಾಸಿಗಳು ಪೆದ್ದರು ಮಧ್ಯ ಏಷ್ಯಾದಿಂದ ಬಂದಂತ ಆರ್ಯರು ಶ್ರೇಷ್ಠರು ಜ್ಞಾನಿಗಳು ತಾವೆಲ್ಲ ಶ್ರೇಷ್ಠರು ಎಂದು ತೋರಿಸಿಕೊಡುವುದಕ್ಕೆ ಆರ್ಯರು ದ್ರಾವಿಡರು ಎಂದು ಭಾರತವನ್ನು ಡಿವೈಡ್ ಮಾಡಿ ಈ ರೀತಿಯ ಒಂದು ವಂಚನೆಯ ಆಟವನ್ನು ಆಡಿದವರು ಬ್ರಿಟಿಷರು. ಈ ಆರ್ಯ ಅನ್ನುವ ಶಬ್ದ ಉತ್ತರ ಭಾರತದ ಮಧ್ಯ ಏಷ್ಯಾದಿಂದ ಬಂದ ಬುದ್ಧಿಜೀವಿಗಳೆಂದು ತಿಳಿಯುವುದು ಮೂರ್ಖತನ. ಇದು ಬ್ರಿಟಿಷರು ಮಾಡಿದ ತಂತ್ರ. ಇದು ಭಾರತವನ್ನು ಒಡೆಯಲು ಬ್ರಿಟಿಷರು ಮಾಡಿದ ಮಹಾತಂತ್ರ. ಅಸಲಿಗೆ ಆರ್ಯರು ಹೊರಗಿನಿಂದ ಬಂದವರೇ ಅಲ್ಲ, ಭಾರತದ ನೆಲದಲ್ಲೇ ಹುಟ್ಟಿದವರು. ನಮ್ಮ ಸನಾತನ ಧರ್ಮದಲ್ಲಿ ಪಿತೃದೇವತೆ ಅರ್ಯಮ ಎಂದರೆ ಹಿರಿಯವ, ದ್ರವಿಡ ಎಂದರೆ ಕಿರಿಯವ. ರಾಮಾಯಣದಲ್ಲಿ ಸೀತೆ ಕೂಡ ಗಂಡನನ್ನು ಆರ್ಯ ಎಂದೇ ಕರೆಯುತ್ತಿದ್ದಳು. ಮುಂದೆ ಉತ್ತರ ಭಾರತದ ಜನರನ್ನು ಆರ್ಯರೆಂದು, ದಕ್ಷಿಣ ಭಾರತದ ಜನರನ್ನು ದ್ರವಿಡರೆಂದು ಕರೆದರು. ಇಲ್ಲಿ ಸೂರ್ಯ ಮತ್ತು ಚಂದ್ರ ಅಣ್ಣ ತಮ್ಮನಂತೆ, ಒಂದೇ ತಾಯಿಯ ಮಕ್ಕಳು, ಅಣ್ಣ ತಮ್ಮನ ಎಂಬಂತೆ ತಿಳಿಯಲಾಗುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯ ಮತ್ತು ಚಂದ್ರ ಇವರನ್ನು ಅಣ್ಣ ತಮ್ಮಂದಿರು ಎನ್ನುವ ಹಾಗೆ ಸೂಚಿಸಲಾಗುತ್ತದೆ. ಸೂರ್ಯನನ್ನು ಫಾಲೋ ಮಾಡುವವರು ಆರ್ಯರಾಗಿರ್ತಾರೆ. ಹಿರಿಯವನು ಅಂದ ಸೂರ್ಯ ಅಣ್ಣ, ಹಿರಿಯವನಾದರೆ ಆರ್ಯರು, ಆರ್ಯರು ಅರ್ಯಮರು, ಪಿತೃದೇವತೆಗಳು ಅನ್ನುವುದು ಕೂಡ ಆರ್ಯರನ್ನೇ ಸೂಚಿಸುತ್ತದೆ. ಇನ್ನು ಚಂದ್ರಮ ಕಿರಿಯವನು ಎಂದರೆ ದ್ರವಿಡ. ಇಲ್ಲಿ ಉತ್ತರ ಭಾರತವನ್ನು ಹೆಚ್ಚಾಗಿ ಆರ್ಯರು, ಸೂರ್ಯವಂಶದವರೇ ಆಳುತ್ತಿದ್ದರು. ದಕ್ಷಿಣ ಭಾರತವನ್ನು ಹೆಚ್ಚಾಗಿ ಚಂದ್ರವಂಶದವರೇ ಆಳುತ್ತಿದ್ದರು. ನೋಡಿ, ಮಥುರಾದಿಂದ ಈ ಕಡೆ ಬಂದಾಗ ಇತ್ತ ಬಂದಾಗ ಚಂದ್ರವಂಶ ಹಸ್ತಿನಾಪುರವನ್ನು ಆಳಿರಬಹುದು. ಅದು ನಂತರದಲ್ಲಿ ಸೂರ್ಯವಂಶದ ಪ್ರಾಬಲ್ಯ ಕಮ್ಮಿ ಆದ ನಂತರ, ಅಂದರೆ ಇಲ್ಲಿ ಉತ್ತರ ಭಾರತ ಎಂದರೆ ನಿಮ್ಮ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಅದಕ್ಕಿಂತಲೂ ಮುಂದಕ್ಕೆ ಹೋಯಿತು. ಆವಾಗ ಅರ್ಧ ಭಾಗ ಭಾರತ ನಿಮ್ಮ ಮಧ್ಯ ಏಷ್ಯಾದಿಂದ, ಮಧ್ಯ ಭಾರತದಿಂದ ಆ ಕಡೆಗಿಂತಲೂ ಹಸ್ತಿನಾಪುರದವರೆಗೆ, ಹಸ್ತಿನಾಪುರ ಅಂದರೆ ಡೆಲ್ಲಿ, ಡೆಲ್ಲಿ ದೆಹಲಿಯವರೆಗೂ ಕೂಡ ಚಂದ್ರವಂಶದವರು. ಈ ದಕ್ಷಿಣ ಕನ್ಯಾಕುಮಾರಿಯಿಂದ ದೆಹಲಿಯವರೆಗೆ ಚಂದ್ರವಂಶದವರು ಆಳ್ತಾರೆ. ಇದೆಲ್ಲ ದಕ್ಷಿಣ ಭಾರತವೆಂದೇ ಅಥವಾ ದ್ರವಿಡ ಶೈಲಿ ಎಂದೇ ತಿಳಿದುಕೊಳ್ಳಲಾಗುತ್ತಿತ್ತು. ಅದಕ್ಕಿಂತ ಮೇಲೆ ಅಫ್ಘಾನಿಸ್ತಾನ, ಹಾಗೆ ಸಿಂಧೂ ನದಿ, ಪಾಕಿಸ್ತಾನ ಇವೆಲ್ಲ ಸೇರಿ, ಬಾಂಗ್ಲಾ ಇವೆಲ್ಲ ಸೇರಿದಾಗ, ಈಗ ಭಾರತ ಸೀತೆ ಇರುವಂಥದ್ದು ನೇಪಾಳ ಹುಟ್ಟಿದಂಥ ಜಾಗ, ಇವೆಲ್ಲ ಉತ್ತರ ಭಾರತವನ್ನು ಸೇರ್ತವೆ. ಅರ್ಧ ಭಾರತಕ್ಕಿಂತ ಹೆಚ್ಚೇ ಇದೆ ಅಲ್ಲಿ. ಆ ಜಾಗವನ್ನು ಸೂರ್ಯವಂಶಜರು ಹೆಚ್ಚಾಗಿ ಆಳುತ್ತಿದ್ದರು. ಅಲ್ಲಿ ಅರ್ಯಮ ಎನ್ನುವ ಶಬ್ದ, ಆರ್ಯ ಎನ್ನುವ ಶಬ್ದವನ್ನು ಇತ್ತ ಈ ಕಡೆ ಚಂದ್ರವಂಶಜರು ಆಳುವಂಥ ಜಾಗವನ್ನೆಲ್ಲ ದ್ರವಿಡರೆಂದು ತಿಳಿದುಕೊಳ್ಳುತ್ತಿದ್ದರು. ಇಲ್ಲಿ ಸನಾತನ ಧರ್ಮದಲ್ಲಿ ಅಥವಾ ಹಿಂದೆ ಹಿಂದೂ ಎನ್ನುವ ಹೆಸರನ್ನು ಕೊಟ್ಟವರೇ ಪರಕೀಯರು. ಸಿಂಧೂ ನದಿ, ಇಂಡಿಯಾ, ಇಂಡಸ್ ವ್ಯಾಲಿ ಇದೆಲ್ಲ ಪರಕೀಯರು ಕೊಟ್ಟ ಹೆಸರು. ನಮ್ಮ ಭಾರತದಲ್ಲಿ ಸನಾತನ ಧರ್ಮ ಮೂಲ ಧರ್ಮ, ಸನಾತನ ದೇವತೆಗಳನ್ನು ಆರಾಧಿಸಿಕೊಂಡು ಬಂದಂಥವರು. ಇದು ಸನಾತನ ಧರ್ಮ. ಸಂಸ್ಕೃತ ಭಾಷೆಯಲ್ಲಿ ಹೆಚ್ಚಾಗಿ, ಮೂಲ ಭಾಷೆ ಸಂಸ್ಕೃತದಲ್ಲಿ ಎಲ್ಲವೂ ನಡೆಯುತ್ತಿತ್ತು. ಆನಂತರ ಈ ಹಿಂದೂ ಅನ್ನುವ ಶಬ್ದವೇ ಕೊಟ್ಟವರೇ ಪರಕೀಯರು. ಅವರು ಅವರಿಗೆ ಹೇಳೋದಕ್ಕೆ ಆಗದೇ ಇದ್ದಾಗ ಅವರು ಸಿಂಧೂ ಕಣಿವೆಯಲ್ಲಿ ವಾಸವಾದವರು ಅಥವಾ ಈ ರೀತಿಯ ಒಂದು ಯಾವುದೋ ಒಂದು ಇದರಲ್ಲಿ ಇಂಡಸ್ ವ್ಯಾಲಿ ಹೀಗೆ ಅವರು ಕರೆದರು. ಅಂದರೆ ಈ ಈ ಸಿಂಧೂ ಕಣಿವೆಯಲ್ಲಿ ಅಥವಾ ಭಾರತದಲ್ಲಿ ವಾಸಿಸುವವರೆಲ್ಲ ಅವರದೇ ಆದ ಒಂದು ಧರ್ಮ, ಅಂದರೆ ಸನಾತನ ಧರ್ಮವನ್ನು ಅನುಸರಿಸ್ತಿದ್ದರು. ಆದ್ದರಿಂದ ಅದನ್ನು ಅವರು ಕೊಟ್ಟ ಹೆಸರಿನಲ್ಲೇ ಇರೋರು ಆ ಭಾರತದಲ್ಲಿ ವಾಸಿಸುವವರ ಧರ್ಮ, ಅದು ಹಿಂದೂ ಧರ್ಮ ಅಂತ ಆಗಿರುವುದೇ ಹೊರತು ಇದು ಸನಾತನ ಧರ್ಮ ಅರ್ಥ, ಹಿಂದೂ ಧರ್ಮ ಅರ್ಥ ಒಂದೇ. ನಾವು ಸನಾತನ ಧರ್ಮ ಎಂದು ಹಿಂದಿನವರು ಫಾಲೋ ಮಾಡ್ತಾ ಇದ್ದರೆ ಪರಕೀಯರು ಕರೆಯಲಾಗದೆ ಅದನ್ನು ಹಿಂದೂ ಧರ್ಮ ಎಂದು ಕರೆದರು. ಹಿಂದೂ ಅನ್ನುವುದು ಹೊಸ ಧರ್ಮ, ಅಂಥ ಧರ್ಮವೇ ಇಲ್ಲ ಅಂತ ಹೇಳುವಂಥದ್ದು ಮೂರ್ಖತನ. ಅದು ಕೆಲವು ಕಡುಮೂರ್ಖರು ಹೇಳುವಂಥ ಮಾತು. ನಿಜವಾದ ಹಿಂದುವಿಗೆ ಅರ್ಥ ಆಗುತ್ತೆ ಹಿಂದೂ ಎನ್ನುವ ಶಬ್ದ ಹೇಗೆ ಬಂತು ಅನ್ನೋದು. ಇನ್ನು ಏನಂದರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಈ ಚಂದ್ರವಂಶಜರು ಆಳುತ್ತಿದ್ದರು. ನೋಡಿ, ಭಾರತವನ್ನು ಮೊದಲು ಆಳುತ್ತಿದ್ದ ರಾಜವಂಶಗಳು ಸೂರ್ಯವಂಶ, ಚಂದ್ರವಂಶ, ನಾಗವಂಶ, ಅಗ್ನಿವಂಶ. ನೋಡಿ, ಸೂರ್ಯವಂಶದಲ್ಲಿ ರಾಮ, ದಶರಥ ಹೀಗೆ ಅವರ ವಂಶಜರು. ಚಂದ್ರವಂಶಜರು ಪಾಂಡವರು, ಯಾದವರು, ಇವರೆಲ್ಲ ಚಂದ್ರವಂಶಜರು. ನಾಗವಂಶದವರು, ನಾಗವಂಶಿ ಕ್ಷತ್ರಿಯರು. ನೋಡಿ, ಈಗ ಕುಂತಿ ಭೋಜನ ಅಜ್ಜ ಅಥವಾ ಕುಂತಿಯ ಅಜ್ಜ, ಕುಂತಿ ಭೋಜನ ಅಪ್ಪ, ಧೃತರಾಷ್ಟ್ರನೆಂಬ ನಾಗವಂಶಜ ರಾಜ
ಆಮೇಲೆ ಇವರು ಅರ್ಜುನನು ಕೂಡ ನಾಗಕನ್ನಿಕೆಯನ್ನು ಮದುವೆ ಆಗ್ತಾರೆ. ಇಲ್ಲಿ ಚಂದ್ರವಂಶದವರಿಗೂ ಅವರು ಕೂಡ ನಾಗವಂಶಜರು ಹೆಚ್ಚಾಗಿ ಉತ್ತರ ಭಾರತದಲ್ಲೂ ಇದ್ದರು, ದಕ್ಷಿಣ ಭಾಗದಲ್ಲೂ ಇದ್ದರು. ನಾಗವಂಶದವರು ನೋಡಿ, ಉಲುಚಿ ಎನ್ನುವ ನಾಗಕನ್ನಿಕೆಯನ್ನು ಮದುವೆ ಆಗ್ತಾನೆ ಅರ್ಜುನ. ಚಂದ್ರವಂಶಜರಿಗೂ ನಾಗವಂಶಜರಿಗೂ ಸಂಬಂಧಗಳು ಪುರಾಣದಲ್ಲೇ ತಿಳಿಸಿದ್ದಾರೆ. ಅಗ್ನಿವಂಶ, ಈ ದ್ರೌಪದಿ, ಈ ದ್ರುಪದ ಇವರೆಲ್ಲ ಅಗ್ನಿವಂಶಜರು, ಅಗ್ನಿಕನ್ಯೆ ಅಂತಲೇ ಹೇಳ್ತಾರೆ ದ್ರೌಪದಿಯನ್ನು. ಹೀಗೆ ನಾಲ್ಕು ಪ್ರಮುಖ ರಾಜವಂಶಗಳು ಭಾರತದಲ್ಲಿ ಆಳ್ವಿಕೆ ನಡೆಸ್ತಿದ್ದವು. ನೋಡಿ, ಏನಂದರೆ ಮುಂದಿನ ಈ ಇದೇ ಮೂಲ ರಾಜವಂಶಗಳು ಮುಂದೆ ಹೇಗೆ ಬೇರೆ ಬೇರೆ ವಂಶಗಳಾಗಿ ಬೆಳೀತವೆ ನೋಡಿ. ಈಗ ಇದೇ ಸೂರ್ಯವಂಶದವರೇ ಮುಂದೆ ಚೋಳರಾಗಿ ಬೆಳೆಯುವುದು. ಈ ಸೂರ್ಯವಂಶದವರು ಚೋಳರು ಅನ್ಸ್ಕೊಳ್ತಾರೆ. ಆನಂತರ ಈ ನಾಗವಂಶದವರು ನೋಡಿ, ಚೋಟಾ ನಗರ ನಾಗವಂಶಜರು, ನಾಗಾಸೋಪ ಪದ್ಮಾವತಿ ಅಂದರೆ ಮಧ್ಯಪ್ರದೇಶದಲ್ಲಿ ಅವರು ರಾಜ್ಯವಾಳ್ತಿದ್ದರು. ಚಿಂಡಕ ನಾಗವಂಶ ಅಂತ ಇದೆ ಛತ್ತೀಸ್ಗಢದಲ್ಲಿ. ಆಮೇಲೆ ನಾಗಾಸೋಪ ಅಳುಪ ಅಂತ, ನಾವು ಯಾವ ದಕ್ಷಿಣ ಭಾರತದಲ್ಲಿ ಫುಲ್ ನಾಗವಂಶದವರು ಅಳುಪರು ಅಂತ ಕರೀತಿದ್ರು, ಅಳುವವರು ಅಂತ. ಇಲ್ಲಿ ನೋಡಿ, ಈಗ ನಾವು ಹೆಚ್ಚಾಗಿ ಆದಿಶೇಷನನ್ನು ಅಳುಪ, ಆದಿಶೇಷ, ಆಮೇಲೆ ವಾಸುಕಿ, ಹೀಗೆ ಈ ಸರ್ಪಗಳ ಇದನ್ನೇ ತೋರಿಸ್ತಾ ಇದೆ. ದಕ್ಷಿಣದಲ್ಲಿ ನಾವು ನಾಗಗಳನ್ನು ಆರಾಧನೆ ಮಾಡ್ತಾ ಇರೋದು ಈ ಅಳುಪ. ಈ ಅಳುಪರೇ ಮುಂದೆ ಬಂಟರಾಗೋದು. ಹೇಗೆ ಬಂಟರಾದ್ರಂದರೆ ಅಳುಪರಿಗೂ ಚಂದ್ರವಂಶರಿಗೂ ವಂಶಜರು. ಚಂದ್ರವಂಶಜರು ಹೆಚ್ಚಾಗಿ ಪಾಂಡ್ಯ ಅರಸರು, ಇವರೆಲ್ಲ ಚಂದ್ರವಂಶಕ್ಕೆ ಸೇರ್ತಾರೆ. ಪಾಂಡ್ಯರು, ಕೇರಳರು ಇವರೆಲ್ಲ ಚಂದ್ರವಂಶಕ್ಕೆ ಸೇರಿದ ಅರಸರುಗಳು. ಅಳುಪರ ಜೊತೆ ಈ ನಾಗವಂಶದವರು, ಅಳುಪರು ಮತ್ತು ಚಂದ್ರವಂಶದವರ ಸಂಬಂಧ ನಡೆದಾಗ ಅವರೇ ಮುಂದೆ ಬಂಟರಾಗ್ತಾರೆ. ಅಂದರೆ ಅವರೊಂದು ಎರಡು ಚಂದ್ರವಂಶದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ನೋಡಿ, ಉಡುಪ ಅನ್ನುವ ಅರ್ಥ ಚಂದ್ರ. ಇವರಿಗೆ ರಾಜಧಾನಿಯಾಗಿತ್ತು ಉಡುಪಿ. ಯಾರಿಗೆ? ಈ ಚಂದ್ರವಂಶದ ಬಂಟರಿಗೆ, ಅಳುಪರಿಗೆ ರಾಜಧಾನಿಯಾಗಿತ್ತು. ಅದರಿಂದ ಉಡುಪಿ ಅನ್ನುವ ಶಬ್ದ, ಉಡುಪ ಅನ್ನುವ ಶಬ್ದ ಬಂತು. ಬಂಟರಾಗುವುದೇ ಇವರೇ. ಈ ನಾಗವಂಶ ಮತ್ತು ಚಂದ್ರವಂಶದ ಸಮ್ಮಿಲಿತ ಗುಣಲಕ್ಷಣಗಳನ್ನು ಹೊಂದಿದ ಅವರೊಳಗೆ ಸಂಬಂಧ ಆಗಿ ಮುಂದೆ ಆ ಸಮ್ಮಿಲಿತ ಗುಣಲಕ್ಷಣ ಹೊಂದಿದವರೇ ಬಂಟರು, ನಾಗವಂಶಿ ಕ್ಷತ್ರಿಯರು ಅಂತ ಕರೀತಾರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ, ಕೋಸ್ಟಲ್ ಬೆಲ್ಟ್. ಈಗ ನೋಡಿ, ಪರಶುರಾಮ ಸೃಷ್ಟಿ. ಈ ಪರಶುರಾಮ ಸೃಷ್ಟಿ ಕೇರಳದ ತ್ರಿಶೂರ್ ದಾಟಿ ಹೋಗುತ್ತೆ, ಈ ಕಡೆ ಗೋವಾ ದಾಟಿ ಹೋಗುತ್ತೆ, ಅಲ್ಲಿವರೆಗೂ. ಈ ಉತ್ತರ ಕರ್ನಾಟಕದ ನಾಯಕ ವಂಶಜರು, ನಾಯಕರಂತಿರ್ತವೆ ಇವರು ಕೂಡ ಇದೇ ನಾಗವಂಶ ಚಂದ್ರವಂಶ ಸಮ್ಮಿಲಿತ ಅಳುಪರು, ಅಳುಪ ವಂಶ, ಬಾರ್ಕೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟವರೇ. ಮುಂದೆ ಆ ಭೂಭಾಗ ಬೇರೆ ರಾಜರ ಆಡಳಿತಕ್ಕೆ ಒಳಪಟ್ಟಾಗ ಅವರು ಈ ಅಳಿಯನಕಟ್ಟು ಸಂಪ್ರದಾಯವನ್ನು ಮರೀತಾರೆ. ಅವ್ರದ್ದೇ ಆದ ಬೇರೆ ಆ ಪ್ರದೇಶವನ್ನು ಆಳುತ್ತಿದ್ದ ರಾಜರ ಸಂಸ್ಕೃತಿಯನ್ನು ಅನುಸರಿಸ್ತಾರೆ. ಕೊನೆಗೆ ಉಳಿದುಕೊಳ್ಳೋದು ಈ ದಕ್ಷಿಣ ಕನ್ನಡ ಕೋಸ್ಟಲ್ ಬೆಲ್ಟಲ್ಲಿ ಕೆಲವೊಂದಷ್ಟು ಜಾಗ ಈ ನಾಗವಂಶಿ ಕ್ಷತ್ರಿಯರ ಆಳ್ವಿಕೆಯಲ್ಲಿ ಇರುತ್ತೆ, ಬಾರ್ಕೂರು ಸಂಸ್ಥಾನ. ಅದಿಷ್ಟು ಜಾಗ ಮಾತ್ರ ಅಳಿಯನಕಟ್ಟನ್ನು ಕಂಟಿನ್ಯೂ ಮಾಡ್ತಾರೆ. ಇಂದಿಗೂ ಕೂಡ ದಕ್ಷಿಣ ಕನ್ನಡದಲ್ಲಿ ಬಂಟರು ಅಳಿಯನಕಟ್ಟು ಸಂಪ್ರದಾಯವನ್ನು ಅನುಸರಿಸ್ತಾರೆ. ಮತ್ತು ಇವರ ಪ್ರಮುಖ ಆರಾಧ್ಯ ದೈವ ನಾಗದೇವತೆ. ನಾಗವಂಶಜರು, ಇವರ ಬಂಟರ ಮನೆಯಲ್ಲಿ ಒಂದು ನಾಗರಬನ ಇಲ್ಲದೆ ಇರುವುದು ಸಾಧ್ಯವೇ ಇಲ್ಲ. ಮುಂದೆ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಇವರ ಜೈನರಾಗುವುದು, ಪುನಃ ಬಂಟರಾಗುವುದು, ಹೀಗೆಲ್ಲ ಅನೇಕ ಬದಲಾವಣೆಗಳು ನಡೆದು ಹೋದವು. ಇಲ್ಲಿ ಈ ಪಾಂಡ್ಯರು, ಹೊಯ್ಸಳರು, ಮತ್ತು ಹೊಯ್ಸಳರು ಅಗ್ನಿವಂಶಕ್ಕೆ ಸಂಬಂಧಪಟ್ಟವರು, ಅಗ್ನಿವಂಶದ ಬುಡದಿಂದಲೇ ಬಂದವರು ಅವರು. ಪಾಂಡ್ಯರು ಮತ್ತು ಗಂಗರು ಇವರು ಚಂದ್ರವಂಶದ ಕಂಟಿನ್ಯೂಯೇಷನ್. ಹೀಗೆ ಬೇರೆ ಬೇರೆ ರಾಜವಂಶಗಳು ಛಿದ್ರವಾಗಿ ಬೇರೆ ಬೇರೆ ಹೊಸ ಹೆಸರುಗಳನ್ನು ಇಟ್ಟುಕೊಂಡು ಮತ್ತೆ ರಾಜರಾಗ್ತಾರೆ. ಆದರೆ ಮೂಲತಃ ಇದೇ ನಾಲ್ಕು ವಂಶದವರೇ ಬೇರೆ ಬೇರೆ ಹೊಸ ಹೆಸರುಗಳನ್ನು ಇಟ್ಟುಕೊಂಡು ಭಾರತವನ್ನು ಆಳಿದರು. ಇಲ್ಲಿ ಆರ್ಯರು ಮತ್ತು ದ್ರವಿಡರು ಎನ್ನುವ ಅರ್ಥವೇ ಪುರಾಣದಲ್ಲಿ ಅಥವಾ ಸಂಸ್ಕೃತದಲ್ಲಿ ಬೇರೆಯೇ ಕೊಟ್ಟಿದೆ. ಆರ್ಯರೆಂದರೆ ತಿಳಿದವನು, ಹಿರಿಯವನು ಎಂದ ಅರ್ಥ. ದ್ರವಿಡರೆಂದರೆ ಕಿರಿಯವರು, ಅಂದರೆ ತಮ್ಮನಿಂದ ಆಳಲ್ಪಟ್ಟ ಪ್ರದೇಶ. ಆರ್ಯರೆಂದರೆ ಅಣ್ಣನಿಂದ ಆಳಲ್ಪಟ್ಟ ಪ್ರದೇಶ. ಈ ನಾಗವಂಶಜೀಯರು ಅವರು ಕೂಡ ಸೋದರರೇ. ಮೂಲತಃ ಒಬ್ಬನೇ ಸೃಷ್ಟಿಯ ಅಥವಾ ಆರಂಭದಲ್ಲಿ ಈ ಭೂಭಾಗದಲ್ಲಿ ಒಬ್ಬ ರಾಜನಿದ್ದು ಅವನಿಗೆ ಅನೇಕ ಮಕ್ಕಳಿದ್ದು ಅವರು ಬೇರೆ ಬೇರೆ ವಂಶ ರಾಜವಂಶಗಳನ್ನು ಆರಂಭ ಮಾಡಿರುವಂಥದ್ದು. ಇಂಥ ಒಂದು ಇವತ್ತಿನ ಹೊಸ ಜನಾಂಗ ಏನು ಮಾಡ್ತಾ ಇದೆ ಅಂದರೆ, ನಮ್ಮ ಹಿಸ್ಟ್ರಿಯನ್ನು ಅಥವಾ ಪುರಾಣವನ್ನು ಸರಿಯಾಗಿ ಸ್ಟಡಿ ಮಾಡದೆ ಹಿಂದೂ ಅನ್ನುವ ಶಬ್ದವೇ ಹೊಸದಾಗಿ ಬಂದಿರುವುದು, ಬ್ರಿಟಿಷರು ಕೊಟ್ಟದ್ದು, ಮೊದಲಿಲ್ಲ ಅಂತ. ಹಿಂದೂ ಯಾರು, ಹಿಂದೂ ಶಬ್ದ ಯಾರು ಕೊಟ್ಟರು, ಇದೆಲ್ಲ ತಿಳಿದಾಗ ನಾವು ಹಿಂದೂಗಳು ಅಂದರೆ ಏನು,
ಸನಾತನ ಧರ್ಮ ಇದನ್ನು ನಾವು ತಿಳ್ಕೊಳ್ಬೇಕು. ಯಾರೋ ಒಬ್ಬ ಅರೇ ಬರೇ ತಿಳಿದವನು, ಈ ನಮ್ಮ ದೇಶದ ಬಗ್ಗೆ ಏನು ಗೊತ್ತಿಲ್ಲದವನು, ಏನೇನೋ ಒಂದು ಕತೆ ಬರೆದು ಏನೋ ಹೇಳ್ದ ಅಂದ್ಕೊಂಡು ಅದನ್ನು ಫಾಲೋ ಮಾಡುವುದು ನಮ್ಮ ಮೂರ್ಖತನ ಆಗ್ತದೆ. ನಾವು ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರ ಸಂಸ್ಕೃತಿ, ರಾಜವಂಶಗಳು, ಇದೆಲ್ಲವನ್ನು ನಾವು ಪುರಾಣವನ್ನು ಪ್ರತಿಯೊಂದು ಒಂದನ್ನು ತಿಳಿದುಕೊಂಡು ನಾವೇ ಅರ್ಥ ಮಾಡ್ಕೊಳ್ಬೇಕು. ಗ್ರಂಥಗಳು ಸಿಗುವುದಿಲ್ವೋ, ಬೇಕಾದಷ್ಟು ಗ್ರಂಥಗಳಿವೆ, ನಾವು ಓದಬೇಕು. ಯಾರೋ ಹೇಳಿದ್ದು ಒಬ್ಬ ತಲೆ ಪೇಪರಿಕ್ಕೆ ಹೇಳಿದ್ದನ್ನು ಕೇಳಿಕೊಂಡು ನಾವು ನಮ್ಮ ಸಂಸ್ಕೃತಿಯ ಬಗ್ಗೆ ಸಂಶಯ ಪಡುವುದು ಮೂರ್ಖತನ. ಈ ನಾಗವಂಶಿ ಕ್ಷತ್ರಿಯರು ಇವತ್ತು ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ, ನಿಮಗೆ ಇದೇ ಬಂಟರೇ ನಾಗವಂಶಜರು. ಇದು ಇದೆಲ್ಲ ಒಂದು ಸಾಕ್ಷಿಗಳಿವೆ. ನಾಗವಂಶ ಮತ್ತು ಚಂದ್ರವಂಶದ ಸಮ್ಮಿಲಿತ ಉಡುಪ ಅನ್ನುವ ಶಬ್ದವು ಕೂಡ ಚಂದ್ರನನ್ನು ಸೂಚಿಸುತ್ತದೆ. ಉಡುಪಿ ಅನ್ನುವ ಶಬ್ದ ಚಂದ್ರನಾಥೇಶ್ವರ ದೇವಸ್ಥಾನ ಇದೆ ಅಲ್ಲಿ, ಅಲ್ಲಿಯವರು ಈ ಅಳುಪರು ನಾಗವಂಶ ಮತ್ತು ಈ ಚಂದ್ರವಂಶದರ ಸಮ್ಮಿಲಿತರಾಗಿ ಅಳುಪರಾಗಿ ಅಳುಪರು ಎಂಬ ಹೆಸರಿನಿಂದ ಆಳುಪರು ಎಂಬ ಹೆಸರಿನಿಂದ ಆಳಲ್ಪಡುತ್ತಾರೆ. ಸಂಗಮ, ಸಾಳುವ ಇವೆಲ್ಲ ವಿಜಯನಗರದ ಅರಸರು ಕೂಡ ಇದರಿಂದಲೇ ಬ್ರ್ಯಾಂಚ್ ಆಗಿ ಹೋದವರು. ಇಷ್ಟೆಲ್ಲ ನಾವು ತಿಳಿದಾಗ ನಮಗೆ ಅರ್ಥ ಆಗುತ್ತೆ ಆರ್ಯರೆಂದರೆ ಯಾರೆನ್ನುವುದು. ಇದನ್ನು ನಾವು ಗ್ರಂಥಗಳನ್ನು ಪುರಾಣಗಳನ್ನು ತಿಳಿದು ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಪ್ರತಿಯೊಬ್ಬನು ತಿಳುವಳಿಕೆ ಹೊಂದಬೇಕು. ಜೈ ಭಾರತ ಮಾತೆ, ಜೈ ಹಿಂದ್.